ಜನವರಿ 22ರಂದು ಭವ್ಯ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಕೆಲವು ದಿನಗಳ ಮೊದಲು ಗುರುವಾರ ಮಧ್ಯಾಹ್ನ ಅಯೋಧ್ಯೆಯ ರಾಮ ಜನ್ಮಭೂಮಿ ದೇವಾಲಯದ ಒಳಗೆ ಭಗವಾನ್ ರಾಮನ ಹೊಸ ವಿಗ್ರಹವನ್ನು ಇರಿಸಲಾಯಿತು. ಕಪ್ಪು ಕಲ್ಲಿನಲ್ಲಿ ನಿರ್ಮಿಸಲಾದ ವಿಗ್ರಹದ ಮೊದಲ ಫೋಟೋದಲ್ಲಿ ದೇವರನ್ನು ನಿಂತಿರುವ ಭಂಗಿಯಲ್ಲಿರುವ 5 ವರ್ಷದ ಮಗುವಿನಂತೆ ಚಿತ್ರಿಸಲಾಗಿದೆ. ಮೈಸೂರು ಮೂಲದ ಕಲಾವಿದ ಅರುಣ್ ಯೋಗಿರಾಜ್ ಅವರು ಕೆತ್ತಿಸಿದ 51 ಇಂಚಿನ ವಿಗ್ರಹದ ಮುಖವನ್ನು ಪರದೆಯಿಂದ ಮುಚ್ಚಲಾಗಿತ್ತು. ಇದಕ್ಕೂ ಮುನ್ನ ರಾಮ್ಲಲ್ಲಾ ವಿಗ್ರಹವನ್ನು ಪ್ರಾರ್ಥನೆಯ ಪಠಣದ ನಡುವೆ ಗರ್ಭಗುಡಿಯಲ್ಲಿ ಇರಿಸಲಾಯಿತು. ಜನವರಿ 22ರಂದು ರಾಮ ಮಂದಿರದಲ್ಲಿ ನಡೆಯಲಿರುವ ಪ್ರಾಣ ಪ್ರತಿಷ್ಠಾಪನೆ ಅಥವಾ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ. ಪ್ರಾಣ ಪ್ರತಿಷ್ಠಾಯ ಎಂದರೆ ವಿಗ್ರಹವನ್ನು ದೈವಿಕ ಪ್ರಜ್ಞೆಯೊಂದಿಗೆ ಅಳವಡಿಸಿಕೊಳ್ಳುವುದು ಮತ್ತು ದೇವಾಲಯದಲ್ಲಿ ಪೂಜಿಸಲ್ಪಡುವ ಪ್ರತಿಯೊಂದು ವಿಗ್ರಹಕ್ಕೂ ಇದು ಅತ್ಯಗತ್ಯ. ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿ, ಬಾಲಿವುಡ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಸೇರಿದಂತೆ 11,000ಕ್ಕೂ ಹೆಚ್ಚು ಅತಿಥಿಗಳನ್ನು ದೇವಾಲಯದ ಟ್ರಸ್ಟ್ ಆಹ್ವಾನಿಸಿದೆ. ಸಮಾರಂಭದಲ್ಲಿ ದೇವಾಲಯದ ಟ್ರಸ್ಟ್ನ ಎಲ್ಲಾ ಟ್ರಸ್ಟಿಗಳು, ಸುಮಾರು 150 ಪಂಥಗಳ ಮಠಾಧೀಶರು ಮತ್ತು ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಿಸಿದ 500ಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ. ಫ್ರೆಂಡ್ಸ್, ನಾವು ಕೊಟ್ಟ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಹಾಕಿ ಮುಂದೆ ಬರುವ ಹೊಸ ವಿಡಿಯೋ ನೋಡಲು ಈ ಕೂಡಲೇ ನಮ್ಮ ಚಾನೆಲ್ ಫಾಲೋ ಮಾಡಿ.